ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪೊಂಗಣ್ಣವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 219 ವಾಲ್ಮೀಕಿಯವರು ರಾಮನ ಮೂಲಕ ಭರತನಿಗೆ ಅರ್ಥಶಾಸ್ತ್ರ ಆರ್ಥಿಕ ವ್ಯವಸ್ಥೆಯ ಕುರಿತು ಆರ್ಥಿಕ ನೀತಿಯ ಕುರಿತು ಕೆಲವು ಎಚ್ಚರಿಕೆಗಳನ್ನು ಹೇಳ್ತಾನೆ. ಆ ಎಚ್ಚರಿಕೆಯಲ್ಲಿ ಏನು ಬರ್ತಿದೆ ಅಂದರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಪ್ರಮುಖ ವಲಯಗಳು ಯಾವುವು ಅನ್ನೋದನ್ನು ಗುರುತಿಸಿ ಹೇಳ್ತಾರೆ. ಬೇಸಾಯ, ಕೃಷಿ, ಹೈನುಗಾರಿಕೆ, ಖನಿಜ ಮತ್ತು ಉದ್ಯೋಗ ವಲಯ, ಇವು 4 ವಲಯ ಏನಿದೆ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು. ಈ 4 ವಲಯಗಳು ಸಾರ್ವಜನಿಕ ವಲಯದಾಗಿರಬೇಕು, ಅಂದರೆ ಸರ್ಕಾರದ ಒಡೆತನ ನಿಯಂತ್ರಣದಲ್ಲಿ ಇರಬೇಕು. ಇವು ತಪ್ಪಿಯು ಲಾಭಕೋರ ಖಾಸಗಿ ವಲಯಕ್ಕೆ ವರ್ಗಾಯಿಸಬಾರದು ಅನ್ನುವಂಥ ಎಚ್ಚರಿಕೆಯನ್ನು ರಾಮ ಭರತನಿಗೆ ಕೊಡ್ತಾನೆ. ಅದನ್ನೇ ಮುಂದುವರಿಸಿ ಅದೇ ಆರ್ಥಿಕ ಯೋಜನೆಗಳನ್ನು, ಆರ್ಥಿಕ ಚಿಂತನೆಗಳನ್ನು, ಆರ್ಥಿಕ ಸಲಹೆಗಳನ್ನು, ಆರ್ಥಿಕ ಅರ್ಥಶಾಸ್ತ್ರ ಕುರಿತ ಸಲಹೆಗಳನ್ನು, ತತ್ವಗಳನ್ನು ವಾಲ್ಮೀಕಿಯವರು ರಾಮನ ಮೂಲಕ ಹೀಗೆ ಮುಂದುವರಿಸ್ತಾರೆ. ಕೃಷಿ ಹೈನುಗಾರಿಕೆ ಪ್ರೋತ್ಸಾಹಿಸು. ಕೃಷಿ ಮತ್ತು ಹೈನುಗಾರಿಕೆ ಇಷ್ಟೇನು ಆರ್ಥಿಕ ವಲಯದಗಳೇನದಾವಲ್ಲ ಪ್ರಮುಖ 4-5, ಅದರಾಗ ಯಾವುದಕ್ಕೆ ಹೆಚ್ಚು ನೀವು ಪ್ರೋತ್ಸಾಹ, ಪ್ರಯಾರಿಟಿ ಸೆಕ್ಟರ್ ಅಂತ ಹೇಳ್ತೀವಿ. ಇವತ್ತು ಕೃಷಿ ಪ್ರಯಾರಿಟಿ ಸೆಕ್ಟರ್ದಲ್ಲಿದೆ ಭಾರತದ. ಇವತ್ತು ನೀವು ಆರ್ಥಿಕ ನೀತಿ ನೋಡ್ಕೊಂಡ್ರೆ, ಬಜೆಟ್ ನೋಡಿದ್ರೆ, ಪ್ರಯಾರಿಟಿ ಸೆಕ್ಟರ್ದಾಗ ಕೃಷಿನ ಇದೆ. ಅವಾಗ ಅವರು ಅದನ್ನ ಹೇಳ್ತಾನೆ, ನಿನ್ನ ಪ್ರಯಾರಿಟಿ ಸೆಕ್ಟರ್ ಯಾವುದಾಗಿರಬೇಕಪ್ಪ ಅಂದರೆ, ಮೊದಲೇ ಪ್ರಾಶಸ್ತ್ಯ ಕೃಷಿ ವಲಯ ಕೊಡಬೇಕು, ಕೃಷಿ ಮತ್ತು ಹೈನುಗಾರಿಕೆ. ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಅಂದರೆ ಏನು, ಕಾಲಕ್ಕೆ ತಕ್ಕಂತೆ ಅನುಗುಣವಾಗಿ ಅಗತ್ಯಕ್ಕೆ ಅನುಗುಣವಾಗಿ ಅವಕ್ಕೆ ಅನುದಾನ ಕೊಡಬೇಕು, ಯೋಜನೆಗಳನ್ನು ಹಾಕಿಕೊಡಬೇಕು, ರೈತರಿಗೆ ಸಹಾಯ ಮಾಡಬೇಕು, ಮಾರುಕಟ್ಟೆಗಳನ್ನು ಮಾಡಬೇಕು. ರೈತರು ಮಾಡುವಂಥ ಉತ್ಪಾದನೆಗಳ ಮೇಲೆ ತೆರಿಗೆಯನ್ನು ವಿಧಿಸಬಾರದು. ಈ ಎಲ್ಲ ಆಲೋಚನೆಗಳನ್ನು ಹಂತಹಂತವಾಗಿ ವಾಲ್ಮೀಕಿಯವರು ಪ್ರಸ್ತಾಪಪಡಿಸ್ಯಾರ ಇಲ್ಲಿ. ಅದಕ್ಕೆ ಇಲ್ಲಿ ರಾಮ ಭರತನಿಗೆ ಹೇಳ್ತಾನೆ, ಕೃಷಿ ಕೈಗಾರಿಕೆಯನ್ನು ಪ್ರೋತ್ಸಾಹಿಸಬೇಕು. ಯಾಕೆ ಪ್ರೋತ್ಸಾಹಿಸಬೇಕು ಅದನ್ನು, ಅದಕ್ಕೆ ಯಾಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕಂದ್ರೆ, ಅಲ್ಲಿ ಮುಂದುವರೆದು ಹೇಳ್ತಾನೆ, ಅವು ರಾಜ್ಯದ ಅಭಿವೃದ್ಧಿಯ ಸೋಪಾನ. ಅವು ಏನಿದೆಯಲ್ಲ ಅದೇನೇ ಕೀ ಫ್ಯಾಕ್ಟರ್. ಅದು ರಾಜ್ಯದ, ದೇಶದ ಆರ್ಥಿಕ ಅಭಿವೃದ್ಧಿಯ ಸೋಪಾನ, ಫಸ್ಟ್ ಸ್ಟೆಪ್ ಅದು. ಅದೇ ಅದರದ್ದು ಮೇನ ಬೆನ್ನೆಲುಬು. ನೋಡ್ರಿ, ಈ ಬೆನ್ನೆಲುಬು ಅನ್ನೋದು ನಾವು ಹಿಂದಿನದನ್ನು ಬಂದಿದ್ದೀವಿ. ನಮ್ಮ ಆರ್ಥಿಕ ವ್ಯವಸ್ಥೆ ಸದೃಢವಾಗಬೇಕಾಗಿತ್ತನ, ಆರ್ಥಿಕ ಬೆಳವಣಿಗೆ ಸಾಧಿಸಬೇಕಾಗಿತ್ತಂದ್ರೆ, ನಾವು ಮೊದಲನೇ ಪ್ರಯಾರಿಟಿ ಯಾವತ್ತಿಗೆ ಕೊಡಬೇಕಂದ್ರೆ ಕೃಷಿ ರಂಗಕ್ಕೂ ಕೊಡಬೇಕಂತೇಳಿ ರಾಮ ಭರತನಿಗೆ ಹೇಳ್ತಾನೆ. ಅಂದು ಕೃಷಿ ರಂಗ ಪ್ರಾಮುಖ್ಯತೆ ಹೊಂದಿತ್ತು. ದೇಶ ಸ್ವಾತಂತ್ರ್ಯ ಬ್ರಿಟಿಷರ ಕಾಲಕ್ಕೂ ಅಲ್ಲಿ ಭಾಳಷ್ಟು ಅಣೆಕಟ್ಟೆಗಳನ್ನು ಕಟ್ಟ್ಯಾರ, ಇರಿಗೇಷನ್ದು ಫೆಸಿಲಿಟೀಸ್ ಮಾಡ್ಯಾರ, ಬಾವಿಗಳನ್ನು ತೋಡ್ಯಾರ. ಈ ರಾಜ ಮಹಾರಾಜರಿಗೆ ಹೋದ ಕೂಡ ಅವರು ಕೆರೆಗಳನ್ನು ಕಟ್ತಿದ್ರು, ಅಣೆಕಟ್ಟೆಗಳನ್ನು ಕಟ್ತಿದ್ರು. ನೀವು ಎರಡನೇ ತಗೊಳ್ರಿ, ರಾಜ ಮಹಾರಾಜರು ಕೂಡ ಕೃಷಿಗೆನ ಕೊಡ್ತಾರೆ, ಕೃಷಿನ ಮೇಲೆ ಅದು ಸೋರ್ಸ್ ಇತ್ತು. ಅದಕ್ಕೆ ಎಲ್ಲರೂ ಕೃಷಿಗೆನ ಕೊಟ್ಕೊಂಡು ಬಂದಿರು. ನಮ್ಮ ದೇಶ 1947 ಸ್ವಾತಂತ್ರ್ಯ ಆದ ತಕ್ಷಣ ನಾವು ಕೊಟ್ಟದ್ದು, ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಟಾಪ್ ಇದನ್ನು ಕೊಟ್ಟದ್ದೇ ಯಾವುದು, ಕೃಷಿ ಅಭಿವೃದ್ಧಿಗೆ. ಪಂಚವಾರ್ಷಿಕ ಯೋಜನೆಗಳನ್ನ ಶುರು ಮಾಡಿದ್ರು, ರಷ್ಯನ್ ಮಾಡಲ್ ತೊಗೊಂಡ್ಬಂದ್ವಿ ನಾವು. 5 ವರ್ಷದ ಗುರಿಗಳನ್ನು ಮಾಡಿಕೊಂಡು ವರ್ಷ ವರ್ಷ ಹೊಸ ಹೊಸ ಅದಕ್ಕೆ ತಕ್ಕಂಥ ಅದಕ್ಕೆ ಸಪೋರ್ಟಿಂಗ್ ಯೋಜನೆಗಳನ್ನು ಮಾಡಿ ಒಂದು ಗುರಿಯನ್ನು ವರ್ಷ ಪ್ರತಿ 5 ವರ್ಷಕ್ಕೆ ಯಾವ ಗುರಿ ತಲುಪಬೇಕು, ಆರ್ಥಿಕ ಅಭಿವೃದ್ಧಿ ಗುರಿ ಇಟ್ಕೊಂಡು ಕೆಲಸ ಮಾಡಿ. ಅಲ್ಲೇ ಮೊದಲನೇ ಪಂಚವಾರ್ಷಿಕ ಯೋಜನೆ ಏನು ಬರ್ತಿದ್ದಿಲ್ಲ ಸಂಪೂರ್ಣವಾಗಿ ಅಂದರೆ 1951 55-56 ಅವಧಿ ಇದೆ ಏನು ಪಂಚವಾರ್ಷಿಕ ಯೋಜನೆ ಅಂತ. ಅದಕ್ಕೆ ನಾವು ಪ್ರಥಮ ಪಂಚವಾರ್ಷಿಕ ಯೋಜನೆ ಅಂತ ಕರಿತೇವೆ. ಅದು ಸಂಪೂರ್ಣವಾಗಿ ಅಗ್ರಿಕಲ್ಚರಲ್ ಯೋಜನೆಯಾಗಿದೆ. ಅದು ಕೃಷಿ ಅಭಿವೃದ್ಧಿ ಯೋಜನೆ ಅಂತಲೇ ಇವತ್ತು ಅಧ್ಯಯನಕ್ಕಾಗಿ ಕರೀತಾರೆ. ಅವಾಗ ಕೂಡ ಸರ್ಕಾರ ಅದಕ್ಕೆ ಅದನ್ನು ಅದೇ ರೀತಿಯಲ್ಲಿ ಕರೆದಿದೆ ಮತ್ತು ಹೆಚ್ಚು ಪ್ರಯಾರಿಟಿ ಕೊಟ್ಟುಕೊಂಡು ಬಹಳಷ್ಟು ಅನುದಾನವನ್ನು ಯೋಜನೆಗಳನ್ನು ಅದೇ ಸಮಯದಲ್ಲಿನೇ ಇವೆಲ್ಲ ಅಣೆಕಟ್ಟೆಗಳನ್ನು ಕಟ್ಟಲಾಯಿತು. ಅವಾಗ ಅಣೆಕಟ್ಟೆಗಳನ್ನು ಕಟ್ಟ್ಯಾರಂತೆ ಇವತ್ತು ನಮ್ಗೆ ಕುಡಿಯೋಕೆ ನೀರು ಸಿಗ್ತಾ ಇದೆ. ಅವಾಗ ಅಣೆಕಟ್ಟೆ ಕಟ್ಟದೇ ಹೋಗಿದ್ರೆ ಇವತ್ತು ಇನ್ನೂ ಭಾಳ ಪರಿಸ್ಥಿತಿ ನಮ್ದು ಕೆಡ್ತಿತ್ತು.
ಅದೇ ನೋಡಿ ನೀವು 50ರ ದಶಕ 40, 50, 60ರ ದಶಕದಾಗ ಏನು ಅಣೆಕಟ್ಟೆಗಳನ್ನು ಕಟ್ಕೊತ ಬಂದಾರೆ 70ರ ತನಕ. ಅದ್ರ ನಂತರ ಅಣೆಕಟ್ಟು ಕಟ್ಟುವ ರೇಟ್ ಕಡಿಮೆ ಆಗ್ಕೊತ ಹೋಗಿದೆ. ನದಿಗಳು ಭಾಳ ಅದಾವೆ ನಮ್ಮಲ್ಲಿ. ವರ್ಷ ಇದೆ ಮಳೆಯನ್ನು ಮಳೆ ಆಗ್ತಿದ್ದಲ್ಲ, ನಮ್ದು ಎವರೇಜ್ ರೈನ್ಫಾಲ್ 120 ಇದ್ದೀವಿ. ಇದು ಈ ಥರದ 20% ನೀರನ್ನು ನಮಗೆ ಹಿಡಿದಿಟ್ಕೊಳಕ್ಕಾಗೋದಿಲ್ಲ. ನಾವು ಅದರದ್ದು ಅರ್ಧರೇ ಅಟ್ಲೀಸ್ಟ್ 50% ಮಳೆ ನೀರನ್ನು ಹಿಡಿದಿಡುವಂಥ ಅಲ್ಲಲ್ಲೇ ಕಟ್ಟೆಗಳನ್ನು ಕಟ್ಟಬೇಕು, ಇವನ್ನ ಡ್ಯಾಮ್ಗಳನ್ನು ಮಾಡಬೇಕು. ಈಗಲೇ ಉದಾಹರಣೆ ತಗೊಳ್ರಿ, ಕೃಷ್ಣಾ ನದಿಗೆ, ಕೃಷ್ಣಾ ನದಿ ಎರಡು ಉಪನದಿಗಳು, ಒಂದು ಘಟಪ್ರಭಾ ಮತ್ತೊಂದು ಮಲಪ್ರಭಾ. ಇಲ್ಲಿ ಘಟಪ್ರಭಾ ನದಿಗೆ ಎರಡು ಡ್ಯಾಮ್ಗಳಾಗಬೇಕಾಗಿತ್ತು, ಒಂದು ಡ್ಯಾಮ್ ಇದೆ. ಅದು ಎರಡನೇ ಡ್ಯಾಮ್ ಅದನ್ನೇನೋ 1965 ಇವರು ನಮ್ಮ ಎಸ್ ಆರ್ ಗಂಟ್ರಿಯವರು ಚೀಫ್ ಮಿನಿಸ್ಟರ್, ಸಾಮಾನ್ಯ ಎಸ್ ಆರ್ ಗಂಟ್ರಿಯವರು ಚೀಫ್ ಮಿನಿಸ್ಟರ್ ಆದಾಗ ಒಂದು ಫೌಂಡೇಶನ್ ಹಾಕಿ ಹೋಗ್ಯಾರ ಅವರು. ಅಲ್ಲೊಂದು ಡ್ಯಾಮ್ ಇದೆ, ಕಮಿಷನ್ ಸೈಟ್ 18 ಅಂತೇಳಿ. ಅದರದ್ದು ನೀರಿನ ವೇಗ ಎಷ್ಟು ಫ್ಲೋ ಆಗಿ ಹೋಗ್ತೈತಿ ಎಲ್ಲನೂ ಐತೆ. ಇದೆಯೋ ಆಫೀಸ್ ಇತ್ತಾದರೆ ಇವತ್ತಿನವರೆಗೂ ಆ ಡ್ಯಾಮದ ಕೆಲಸವನ್ನು ಕೈ ಎತ್ಕೊಳ್ಳಿಲ್ಲ. ಅದರಂತೆ ಅದರ ಉಪನದಿ ಆದಂಥ ಮಾರ್ಕಂಡೆ ನದಿ, ಅದಕ್ಕೆ ಚಿಕ್ಕೋಳಿ ಅಂತ ಕರೀತಾರೆ. ಅದಕ್ಕೂ ಎರಡು ಡ್ಯಾಮ್ದು ಪ್ರೊಜೆಕ್ಟ್, ಸ್ಮಾಲ್ ಡ್ಯಾಮ್ದು ಪ್ರೊಜೆಕ್ಟ್ ಇದೆ. ಒಂದು ಶಿರೂರು ಇದೆ, ಮತ್ತೊಂದು ಗೋಕಾಕ್ ಹತ್ರ ಇದೆ. ಎರಡು ಡ್ಯಾಮ್ ಗೋಕಾಕ್ ಹತ್ರ ಅದಾವ. ಒಂದು ಮೇನ್ ಘಟಪ್ರಭಾ ನದಿಗಿದೆ, ಇನ್ನೊಂದು ಮಾರ್ಕಂಡೆ ನದಿಗಿದೆ. ಅವು ಎರಡೂ ಪಾಯದಲ್ಲಿನ ಇವೆ, ಇನ್ನೂ ತನಕ ಅವೇನು ರೂಪ ಕಾಣಲಿಲ್ಲ. ಅಂದರೆ ಅಷ್ಟು ನೀರು ವರ್ಷ ನಮ್ಮದು ವೇಸ್ಟ್ ಆಗಿ ಹೊಂಟಿದೆ. 50% ರೈನ್ಫಾಲನ್ನು ನಾವು ತಡ್ಕೊಂಡು ಕುಡಿಯಕ್ಕೆ ಇಂಡಸ್ಟ್ರಿಗಳಿಗೆ, ರೈತರಿಗೆ, ದನಕರುಗಳಿಗೆ ಇಟ್ಕೊಳ್ಳುವಂತಹ ಬುದ್ಧಿವಂತಿಕೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ನೋಡಿ ಭಾಳಷ್ಟು ಎಲ್ಲ ಇದೆ, ಬುದ್ಧಿವಂತರದಾರ ಮತ್ತು ಬುದ್ಧಿವಂತಿಕೆ ದಿವಾಳಿ ಇದೆ ನಮ್ಮಲ್ಲಿ, ಬಡತನ ಇದೆ. ಅದಕ್ಕಾಗಿ ನಮ್ಮ ಸಂಪನ್ಮೂಲ ಏನಾಗ್ತಿದೆ ಅಂದರೆ ಪ್ರತಿ ವರ್ಷನೂ ಹಾಳಾಗಿ ಹೋಗ್ತಾ ಇದೆ, ದುರುಪಯೋಗ ಇದು ಬಳಕೆ ಇಲ್ಲದನೇ ಹೋಗ್ತಾ ಇದೆ. ಅದಕ್ಕೆ ರಾಮ ಹೇಳ್ತಾನಂದ್ರೆ, ಭರತನಿಗೆ ಹೇಳ್ತಾನೆ ನೋಡು, ಆ ರಾಜ್ಯದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಹೊಂದಬೇಕಾಗಿತ್ತಂದ್ರೆ ಅದರದ್ದು ಮಾಡಲ್ ಯಾವುದಪ್ಪ ಅಂದರೆ ಇದು ಕೃಷಿ ಅಭಿವೃದ್ಧಿ, ಕೃಷಿ ಮತ್ತು ಹೈನುಗಾರಿಕೆ ಅಭಿವೃದ್ಧಿ ಮಾಡಿದಂದ್ರೆ ಅದರ ಮೂಲಕ. ಈಗ ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದ್ದೆ, ಎರಡು ಮಾಡಲ್ ಹೇಳಿದ್ದೆ ನಮಗೆ, ಇಂಡಿಜಿನಿಯಸ್ ಮಾಡಲ್, ಇದು ಎಕ್ಸೋಜಿನಿಯಸ್ ಮಾಡಲ್. ಇದು ಎಂಡೋಜಿನಿಯಸ್ ಮಾಡಲ್ ಏನಂದರೆ ಆಂತರಿಕ ಶಕ್ತಿಗಳಿಂದ ನಾವು ಅಭಿವೃದ್ಧಿ ಮಾಡೋದು. ಆಂತರಿಕ ಶಕ್ತಿ ಅಂದರೆ ಯಾವುದು? ಇದು ಕೃಷಿ ಮತ್ತು ಹೈನುಗಾರಿಕೆ. ಇದು ಆಂತರಿಕ ಎಂಡೋಜಿನಿಯಸ್ ಮಾಡಲ್, ಇದು ಎಕ್ಸೋಜಿನಿಯಸ್ ಅಲ್ಲ. ನಾವು ಹೊರಗಿಂದ ತಂದ ಕೃಷಿ ನಾವು ಅಭಿವೃದ್ಧಿ ಮಾಡೋದು ಅಂತದಲ್ಲ. ನೋಡಿ, ಈ ಒಂದು ಚಿಂತನೆ ವಿಚಾರ ಆಗಿನ ತ್ರೇತಾಯುಗದಲ್ಲಿನೂ ಇತ್ತನ್ನುವಂಥದ್ದು ಈ ರಾಮಾಯಣದ ಶ್ಲೋಕಗಳ ಮೂಲಕ ತಿಳಿದು ಬರ್ತಿದೆ. ಇವುಗಳನ್ನು ನಮಗೆ ಕಲಿಸದೇ ಇದ್ದಿದ್ದು ದೇಶ ದೊಡ್ಡ ದುರಂತ. ಇದು ಮುಂದುವರೆದು ಹೇಳ್ತಾರೆ ಅವರು, ಅಗತ್ಯವಿದ್ದಲ್ಲಿ ಅನುದಾನ ನೀಡು. ಇಲ್ಲಿ ಅನುದಾನಕ್ಕೆ ಬಂತೀಗ, ಬಜೆಟ್ನಾಗ ಅನುದಾನ ಇರ್ತದೆ. ಎರಡು ನಮೂನಿ, ಈಗ ನಮ್ಮ ಸಂವಿಧಾನದ ಪ್ರಕಾರ ಎರಡು ಅನುದಾನ ಕೊಡ್ತಾರೆ ರಾಜ್ಯಗಳಿಗೆ, ಒಂದು ಸ್ಟ್ಯಾಚ್ಯುಟರಿ, ಇನ್ನೊಂದು ಅಭಿವೃದ್ಧಿ. ಒಂದು ಶಾಸನಬದ್ಧ ಅಂದರೆ ನೀವು ತೆರಿಗೆಯನ್ನು ಕಲೆಕ್ಟ್ ಹಾಕಿರ್ತಾರಲ್ಲ, ಮಾಡಿರ್ತಾರಲ್ಲ ಕಮಿಷನ್, ಅದು ಫೈನಾನ್ಸ್ ಕಮಿಷನ್ಸ್ ಅಂತ ನೇಮಿಸಿರ್ತಾರೆ. ಅವರು ಸಲಹೆಗಳನ್ನು ಕೊಟ್ಟಿರ್ತಾರೆ, ಸೂತ್ರಗಳನ್ನು ಕೊಟ್ಟಿರ್ತಾರೆ. ಆ ಸೂತ್ರಗಳ ಪ್ರಕಾರ ಅವು ರಾಜ್ಯ ಮತ್ತು ಕೇಂದ್ರದಲ್ಲಿ ಹಂಚಿಕೆಯಾಗಿ ಹೋಗ್ತದೆ ತೆರಿಗೆಗಳ ಹಂಚಿಕೆ. ಸೊ ಇಲ್ಲಿ ತೆರಿಗೆಗಳ ಹಂಚಿಕೆ ಮಾಡೋಕ್ಕಲ್ಲಕ್ಕ ಒಂದು ಕಾನೂನುಬದ್ಧ ಹಂಚಿಕೆ, ಇನ್ನೊಂದು ಗ್ರ್ಯಾಂಟ್. ಸೆಂಟ್ರಲ್ಗೆ ದುಡ್ಡು ಇರ್ತದೆ, ಅದು ಅಲ್ಲೇ ನೀವು ಡ್ಯಾಮ್ ಕಟ್ಟೋದು ತಿಳ್ಕೊಟ್ರೆ, ಡ್ಯಾಮ್ ಕಟ್ಟಬೇಕಾಗಿತ್ತಂದ್ರೆ ಕೇಂದ್ರನೂ ರೊಕ್ಕ ಹಾಕ್ತಿದೆ, ರಾಜ್ಯನೂ ರೊಕ್ಕ ಹಾಕಬೇಕು, ದುಡ್ಡು ಹಾಕಬೇಕು, ಅನುದಾನ ಕೊಡಬೇಕು. ಅದಕ್ಕೆ ಇಲ್ಲಿ ರಾಮಾಯಣ ಹೇಳ್ತಾನಂದ್ರೆ ಅನುದಾನ ಕೊಡೋಕ್ಕಲ್ಲಕ್ಕ ಬಹಳ ಎಚ್ಚರಿಕೆಯಿಂದ ಕೊಡಬೇಕು, ಅಗತ್ಯವಿದ್ದರೆ ಮಾತ್ರ ಕೊಡಬೇಕು. ಈಗ ಏನಾಗಿಬಿಟ್ಟಿದೆ ಅಂದರೆ ಅನುದಾನ ಅಂದ ಕೂಡಲೇ ಬೊಕ್ಕಸಕ್ಕೆ ತೂತು ಹಾಕುವಂಥ ಒಂದು ದಾರಿ ಮಾಡ್ಕೊಂಡು ಬಿಟ್ಟಾರ. ಅದು ಕಳ್ಳ ದಾರಿ, ಕಳ್ಳ ಕಿಂಡಿ. ಅದು ಈ ಯಾವುದೇ ಒಂದು ಯೋಜನೆ ಮಾಡೋದು ಬಡವ್ರ ಹೆಸರಿನಾಗ, ಅದಕ್ಕೆ ಒಂದು ಈಗ ಆಯ್ತಲ್ಲ ಎಕ್ಸಾಂಪಲ್, ಅದೇ ಪದೇ ಪದೇನೆ ಬರ್ತಿದೆ. ಯಾವುದಪ್ಪ ಅಂದರೆ ಈಗ ನಮ್ಮ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗಾಗಿ 187 ಕೋಟಿ ರೂಪಾಯಿ ಇದ್ದದ್ದನ್ನು ಯಾರ್ಯಾರು ಹೆಸರನ್ನ ಖರ್ಚು ಹಾಕೊಂಡು ತಕ್ಕಾರ. ಅವು 187 ಕೋಟಿ ಬಜೆಟ್ನಾಗ 1000 ಕೋಟಿ ಬರ್ತದೆ. ಹೋದ್ಸಲ ಹೋದ ಸರ್ಕಾರ ಇದ್ದಾಗ 19,000 ಕೋಟಿ ರೂಪಾಯಿ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡು, ಒಂದು ಯೋಜನೆಗೆ ಹಾಕೋದು, ಅದನ್ನು ಕೊಡುವಂಗಿಲ್ಲ, ಅದನ್ನು ಬೇರೆ ಕಡೆಗೆ ಎತ್ತಿ ಹಾಕಿಬಿಡೋದು. ಅಂದರೆ ಈ ಅನುದಾನ ಅನ್ನೋದನ್ನ ಏನು ಮಾಡ್ಕೊಂಡು ಬಿಟ್ಟಾರಂದ್ರೆ ದುಡ್ಡು ದೋಚುವಂಥ ಒಂದು ಸುಲಭವಾದ ಮಾರ್ಗವನ್ನಾಗಿ ಇವತ್ತಿನ ಕಾಲದಲ್ಲಿ ಮಾಡ್ಕೊಂಡಾರೆ. ಇವರೆಲ್ಲ ಶಾಸಕರು ಇದ್ರಾಗ ಎಲ್ಲರೂ ಶಾಮಿಲ್ ಅದಾರ, ಮಂತ್ರಿಗಳು ಶಾಮಿಲ್ ಅದಾರ, ಶಾಸಕರು ಶಾಮಿಲ್ ಅದಾರ, ಮುಂದೆ ಅದರ ಕಾರ್ಯಾಂಗದಾಗ ಏನು ದುಡಿದಿರ್ತಾರಲ್ಲ ನೌಕರರು, ಅವರು ಶಾಮಿಲ್ ಅದರ ಅದ್ರಾಗ. ಹೀಗಾಯ್ತಂದ್ರೆ ದೇಶ ದಿವಾಳಿ ಆಗ್ತಿದೆ. ಅದನ್ನು ಎಚ್ಚರಿಕೆಯನ್ನು ಕೊಡ್ತಾನೆ. ಅನುದಾನ ಎಲ್ಲಿ ಕೊಡಬೇಕು ಅದನ್ನೇ ನೋಡ್ಕೋಬೇಕು, ಅದಕ್ಕೆ ಅಗತ್ಯ ಐತಂದಲ್ಲಿ ಮಾತ್ರ ಅನುದಾನ
ಕೊಡಬೇಕು, ಕಂಡು ಕಂಡವರಿಗೆ ಬೀಡು ಬೀಡದವ್ರಿಗೆ ಅನುದಾನ ಕೊಡ ಹೋಗಬೇಡ ಅಂತ ರಾಮ ಲಕ್ಷ್ಮಣನಿಗೆ ಅನುದಾನ ನೀತಿ ಬಗ್ಗೆ ಹೇಳ್ತಾನೆ. ಮುಂದುವರೆದು ಅಭಿವೃದ್ಧಿ ನಿನ್ನ ಧ್ಯೇಯವಾಗಿ, ನಿನ್ನ ಆರ್ಥಿಕ ನೀತಿಯ ಮುಖ್ಯ ಉದ್ದೇಶ ಆರ್ಥಿಕ ಅಭಿವೃದ್ಧಿ. ಈಗ ಬಜೆಟ್ ತಗೊಳ್ರಿ ನೀವು, ವರ್ಷ ಬಜೆಟ್ ಸ್ಟೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ಇದು ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಯಾವುದೇ ಸರ್ಕಾರ ಆಗಲಿ, ಭಾರತ ಆಗಲಿ ಅಮೇರಿಕಾ ಆಗಲಿ ಯಾವುದೇ ಆಗಲಿ, ಯಾವುದೇ ದೇಶದ ಬಜೆಟ್ ಅದ ಮೊದಲನೇ ಪುರುಷಾರ್ಥ ಅಂತೀವಿ ನಾವು. ಮೊದಲನೇ ಉದ್ದೇಶ, ಧ್ಯೇಯ ಉದ್ದೇಶ ಯಾವುದಪ್ಪ ಅಂದ್ರೆ ಆರ್ಥಿಕ ಬೆಳವಣಿಗೆ. ಬಜೆಟ್ ಅಲಾಟ್ಮೆಂಟ್ ಮಾಡೋದನ್ನ ಆರ್ಥಿಕ ಬೆಳವಣಿಗೆ. ಬಜೆಟ್ನ ಏನು ಸಿಗಬೇಕು, ಬಜೆಟ್ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಿದೆ. ಆದಾಯ ಉದ್ಯೋಗ ಸೃಷ್ಟಿ ಮಾಡುವಂತಹ ಚಟುವಟಿಕೆಗಳ ಮೇಲೆ, ಕಾರ್ಯಕ್ರಮಗಳ ಮೇಲೆ ಇವರು ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಮತ್ತು ಬಡವರ ಹೆಸರ ಮ್ಯಾಗ, ಕಲ್ಯಾಣದ ಹೆಸರ ಮ್ಯಾಗ ಎಷ್ಟು ಇವ್ರು ಖರ್ಚು ಮಾಡ್ತಾ ಇದ್ದಾರೆ, ಇವೆರಡು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್, ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತಿದೆ. ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಮ್ಯಾಗ ಭಾಳಷ್ಟು ದುಡ್ಡು ಖರ್ಚು ಆಗ್ತಾ ಇತ್ತಂದ್ರೆ ಡೆಫಿನೆಟ್ ಆಗಿ ಅಭಿವೃದ್ಧಿ ಆಗ್ತಿದೆ. ನಾನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ರಂದ್ರೆ ಅದು ಅಭಿವೃದ್ಧಿ ಕುಂಠಿತ ಆಗ್ತಿದೆ. ಮತ್ತು ಇನ್ನೊಂದು ಅಲ್ಲಿ ಏನು ಮಾಡ್ತಾರೆ, ಹೊಲಸ್ತನ ಮಾಡ್ತಾರಂದ್ರೆ ಅಭಿವೃದ್ಧಿ ಹೆಸರು ಮ್ಯಾಗ ದುಡ್ಡು ತೆಗೆದಿರ್ತಾರೆ, ಆ ದುಡ್ಡನ್ನು ಅಭಿವೃದ್ಧಿ ಇತರ ಚಟುವಟಿಕೆಗಳಿಗೆ ವರ್ಗಾಯಿಸ್ತಾರೆ. ಇದು ಒಂದು ಅಭಿವೃದ್ಧಿ ಈಗ ಇತ್ತಿಂದ ಇದ್ರ ನೋಡಬೇಕಾಗಿದ್ರೆ ಬರೇ ಸಂಖ್ಯೆದಾಗ ಹೆಚ್ಚಾಕೋತ್ ಹೋಗಿದೆ, ಇನ್ಫ್ಲೇಟೆಡ್ ಅದ ನಮ್ಮದು, ಅದನ್ನೇನು ಬೆಲೆ ಏರಿಕೆ ಮೂಲಕ ಹೆಚ್ಚು ಮಾಡ್ಕೊತ ಹೋಗ್ಯಾರ ಅದನ್ನು. ಅದನ್ನು ರಿಯಲ್ ಟರ್ಮ್ದಾಗ ತೆಗೆದಿವಿ ಅಂದರೆ ನಮ್ಮದು ಆರ್ಥಿಕ ಬೆಳವಣಿಗೆ ಅಷ್ಟು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಅಂದರೆ ತಪ್ಪು ಮಾರ್ಗದಿಂದ ಈ ಅನುದಾನಗಳನ್ನು ಬಿಡುಗಡೆ ಮಾಡೋದು, ದುರುಪಯೋಗ ಮಾಡಿಕೊಳ್ಳೋದು, ಇಂಥವೆಲ್ಲ ನಡೀತಿರುವುದರಿಂದ ಇಲ್ಲಿ ಏನಾಗ್ತಾ ಇದೆ ಅಂದರೆ ಆರ್ಥಿಕ ಬೆಳವಣಿಗೆ ಕುಂಠಿತ ಆಗ್ತದೆ. ಅದನ್ನು ಎಚ್ಚರಿಕೆ ರಾಮ ಭರತನಿಗೆ ಹೇಳ್ತಾನೆ, ನೀ ಇಂಥದ್ದು ಮಾಡೋಕೆ ಹೋಗಬೇಡ, ಅನಗತ್ಯ ಇದ್ದಲ್ಲಿ ಅನುದಾನ ಕೊಡೋಕೆ ಹೋಗಬೇಡ. ನೀ ಹಂಗೆ ಕೊಟ್ಟೆಪ್ಪ ಅಂದರೆ ಅಭಿವೃದ್ಧಿಗಾಗಿ ನೀ ಅನುದಾನ ಬಿಡುಗಡೆ ಮಾಡುವ, ಅಭಿವೃದ್ಧಿ ಈ ಥರ ಇಲ್ಲಿ ಅಗತ್ಯ ಇಲ್ಲ ಅನುದಾನ ಮಾಡೋಕೆ ಹೋಗಬೇಡ. ಅದಕ್ಕೆ ನೀನು ಯಾವ ರೀತಿಯಾಗಿ ಆರ್ಥಿಕ ವ್ಯವಸ್ಥೆಯನ್ನು ನೀ ರೂಪಿಸ್ಕೊಂಡು ಹೋಗ್ತಿಲ್ಲ, ಅದರ ಮ್ಯಾಗ ನಿಂದ ಆರ್ಥಿಕ ರಾಜ್ಯದ ಆರ್ಥಿಕ ಅಭಿವೃದ್ಧಿ ಆಗ್ತಿದೆ. ಆರ್ಥಿಕ ಅಭಿವೃದ್ಧಿ ಮಾಡಲ್ ಮಾದರಿಯನ್ನು ರಾಮನ ಮೂಲಕ ವಾಲ್ಮೀಕಿಯವರು ಇಲ್ಲಿ ಮಾಡುವ ವಾದವನ್ನು ಮಂಡಿಸ್ಯಾರ, ಅದನ್ನು ಮಾಡಲನ್ನು ಥಿಯರಿಯನ್ನು ಮಂಡಿಸ್ಯಾರ. ಮುಂದುವರೆದು ಸ್ತ್ರೀ ಸಮಸ್ಯೆಗಳಿಗೆ ಸ್ಪಂದಿಸು. ನೋಡ್ರಿ, ಇಲ್ಲಿ ತನಕ ಮೊದಲೇನಂದರೂ ಸೆಕ್ಟರ್ಗಳ ಬಗ್ಗೆ ಹೇಳು, ವಲಯಗಳ ಬಗ್ಗೆ ಹೇಳು, ದೇಶದ ಪ್ರಮುಖ ವಲಯಗಳು ಸರ್ಕಾರದ ಆಡಳಿತದಲ್ಲಿರಬೇಕು ಮೊದಲೇ ಹೆಜ್ಜೆ. ಎರಡನೇ ಕೇಳಿ ಬಂದಿರೋರು ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಬಂದಿರೋರು, ಯಾವ ನಾವು ಮಾದರಿಯನ್ನು ಮಾಡ್ಕೊಂಡು ಹೋದ್ರೆ ನಾವು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂದರೆ ಕೃಷಿ ಮತ್ತು ಕೈಗಾರಿಕೆ, ಅದಕ್ಕೆ ಒಂದು ಪ್ರಾಧಾನ್ಯತೆ ಕೊಟ್ಟು ನಾವು ಅವುಗಳ ಅಭಿವೃದ್ಧಿ ಮೂಲಕ ದೇಶದ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಒಂದು ಎಂಡೋಜಿನಿಯಸ್ ಮಾಡೆಲನ್ನು, ಆಂತರಿಕ ಶಕ್ತಿಗಳ ಮೂಲಕ ಅಭಿವೃದ್ಧಿ ಸಾಧಿಸುವಂಥ ಮಾದರಿ ಅಂದ ಬಗ್ಗೆ ಹೇಳಿದರು. ಇನ್ನು ಮುಂದುವರೆದು ಏನು ಹೇಳ್ತಾರಂದ್ರೆ ಇಲ್ಲಿ ಸ್ತ್ರೀ ಬಗ್ಗೆ ಬರ್ತಿದೆ ನೋಡಿ, ಸ್ತ್ರೀ ಎಂಪವರ್ಮೆಂಟ್ ಬಗ್ಗೆ ಬರ್ತಿದೆ, ಸ್ತ್ರೀ ಸಬಲೀಕರಣದ ಬಗ್ಗೆ ಬರ್ತಿದೆ. ಭಾಳಷ್ಟು ಜನ ನಾವು ಹೇಳ್ತಿದ್ದೆವು ಹಿಂದಿನ ಕಾಲದಾಗ ಸ್ತ್ರೀಗೆ ಸ್ವಾತಂತ್ರ್ಯ ಇರೋಕ್ಕಿಲ್ಲ ಅದು ಇದು, ಅವು ಒಂದು ನೋಡಿದ್ರೆ ಕೆಲವೊಂದು ಎಕ್ಸೆಪ್ಷನ್ಸ್ ಇರ್ತವೆ, ಅವು ಎಕ್ಸೆಪ್ಷನ್ಸ್ನ ಜನರಲ್ ಮಾಡ್ತೀವಂತ ನಮ್ಮಲ್ಲಿ ಬುದ್ಧಿವಂತರು ಭಾಳ ಇದ್ದಾರೆ. ಒಂದು ಸಣ್ಣದೇನೋ ತಪ್ಪು ಮೂಲ್ಯಾಗ ನಡೆದಿರುತ್ತದೆ, ಅದನ್ನೇ ದೊಡ್ಡದು ಮಾಡಿ ಎಲ್ಲ ಕಡೆ ಇದ ನಡೀತಾ ಇದೆ ಅಂತ ಹೇಳುವಂಥದ್ದ. ಬುದ್ಧಿವಂತರ ಸಂಖ್ಯೆ ಭಾಳ ಇದೆ, ಬೌದ್ಧಿಕ ವರ್ಗದ ಸಂಖ್ಯೆ ಭಾಳ ಇದೆ, ಇವರಿಗೆ ನಾವು ಬುದ್ಧಿವಂತರು ಅಂತ ಕರಿತೇವೆ. ಇಲ್ಲೇ ರಾಮಭರತನಿಗೆ ಹೇಳ್ತಾನೆ ನೋಡಿ, ಸ್ತ್ರೀ ಮಹತ್ವ ಎಷ್ಟಿದೆ, ಸ್ತ್ರೀ ಸಮಸ್ಯೆಗಳಿಗೆ ಸ್ಪಂದಿಸು, ಬಿ ಸೆನ್ಸಿಟಿವ್ ಟು ದಿ ವುಮನ್ ಇಶ್ಯೂ. ಸ್ತ್ರೀಲಿ ಯಾವುದೇ ಸಮಸ್ಯೆ ಇರ್ತದೆ ತಕ್ಷಣ ನೀನು ಸ್ಪಂದಿಸಬೇಕು, ಅವರಿಗೆ ನ್ಯಾಯ ಕೊಡಬೇಕು, ಸ್ತ್ರೀಯರನ್ನು ರಕ್ಷಿಸು. ಇಲ್ಲಿ ಮತ್ತೆ ಬಂತು ನೋಡ್ರಿ, ಹೆಣ್ಮಕ್ಕಳು ರಾತ್ರಿ ಹೊಟ್ಟಿನಾಗ ಅಡ್ಡಾಡ್ರು ಸಹಿತ ಧೈರ್ಯದಿಂದ ಅಡ್ಡಾಡಿರ್ಬೇಕು ಅವರು, ಇವತ್ತು ಹಗಲಿ ಅಡ್ಡಾಡೋಕ್ಕಾಗಬಾರ್ದು, ಸ್ತ್ರೀ ರಕ್ಷಣೆ ಇಲ್ಲ. ಈಗ ನಾವು ಪದೇ ಪದೇ ಈಗಂದ್ರೆ ವೆಸ್ಟ್ ಬೆಂಗಾಲ್ದಲ್ಲಿನೂ ಅದು ಹಾಳಾಗಲಿ ಪಾಪ ಒಬ್ಬ ಇದು ಹೆಣ್ಮಗಳನ್ನೇ ವೈದ್ಯ ಯಾರು ವೈದ್ಯ ಕೆಲಸ ಮಾಡುವಂಥ ಹೆಣ್ಮಗಳನ್ನೇ ಅಲ್ಲೇ ಒಂದು ಕ್ಯಾಂಪಸ್ನಲ್ಲಿ ಒಂದು ಇದರಲ್ಲಿ ಹಾಲ್ನಲ್ಲಿ ಅವಳಿಗೆ ಹೊಡೆದು ರಿಪ್ ಅಲ್ಲಾಯಿತು, ದೆಹಲಿದಾಗಾಯಿತು, ಇಲ್ಲಿ ಭಾಳ ಆಗಿದೆ, ಕರ್ನಾಟಕದಲ್ಲಿನೂ ಆಗಿದೆ. ಕೆಲವೊಂದು ಏನಾಗ್ತಿದೆ ಜನರ ಗಮನಕ್ಕೆ ಬಂತಂದ್ರೆ ಅದ ಜನ ಏನು ಮಾಡ್ತಾರೆ ಅದರದ್ದೊಂದು ನ್ಯಾಯಕ್ಕಾಗಿ ಹೋರಾಡ್ತಾರೆ. ಜನರ ಗಮನಕ್ಕೆ ಬಾರದು ಎಷ್ಟು ಉಳಿತಾವ, ಅದರಲ್ಲಿ ಪೊಲೀಸರದ್ದು ಪಾತ್ರ ಇರ್ತದೆ. ಅಂಥದ್ದೆಲ್ಲ ಅವ್ರಿಗೆ ಕಂಡು ಬರ್ತಾರೋ, ಕೇಸ್ ಮಾಡೋದಿಲ್ಲ, ಸೂ ಮಾಡೋದು ಮಾಡಬೇಕಾಗಿತ್ತು ಅವರು ಕೇಸ್ ಮಾಡೋದಿಲ್ಲ, ಅವ್ರು ನಾಲ್ಕು ಮಂದಿ ಹಿರಿಯ ಕರ್ಕೊಂಡು ಅಲ್ಲೇ ಮುಗಿಸ್ಬಿಟ್ಟು ಬಿಡ್ತಾರೆ. ಅದು ಮುಗಿಸಿದ ಕೂಡಲೇ ಇಲ್ಲಿ ಏನಾಗ್ತಿದೆ, ಅವರಿಗೆ ಮಾಡಿದವರಿಗೆ ಪ್ರೋತ್ಸಾಹ ಸಿಗ್ತಿದೆ, ಅವರಿಗೆ ಏ ನಾ ಏನು ಮಾಡಿರ್ಸಕ್ಕೆ ಒಂದು ದುಡ್ಡು ಕೊಟ್ಟಿನ ಉಳಿತೀನಿ,
ಅದು ಪೊಲೀಸ್ ಸ್ಟೇಷನ್ದಾಗ ಮುಗಿದು ಹೋಗ್ತೈತಿ. ಕ್ರೈಮ್ಸ್ ಹೆಚ್ಚಾಗ್ತಾ ಇವೆ, ನಿಮ್ಮ ಕ್ರೈಮ್ಸ್ ರಿಪೋರ್ಟ್ನಾಗಿಲ್ಲವು. ಪೊಲೀಸ್ ರಿಪೋರ್ಟ್ಗಳಲ್ಲಿ ಕ್ರೈಮ್ ಸಂಖ್ಯೆ ಕಡಿಮೆ ಇದೆ, ಅವರು ಡೌನ ತೋರಿಸ್ತಾ ಇರೋದನ್ನ ನೋಡಿ 10 ವರ್ಷದಿಂದ ಇಷ್ಟಿತ್ತು ಈಗ ಕಡಿಮೆ ಆಗಿದೆ. ಬಟ್ ಆಫ್ ದ ರಿಕಾರ್ಡ್ ಕ್ರೈಮ್ಸ್ ಏನಿದೆಯಲ್ಲ, ನೀವು ನಿತ್ಯ ಇದ್ರಾಗ ನೀವು ಯಾವುದು ಸೋಷಿಯಲ್ ಮೀಡಿಯಾದಾಗಿಂದ ನೀವು ಲೆಕ್ಕ ಹಾಕೋತ ಹೋಗಿಬಿಡಿ. ಒಂದು ವಾರದಾಗ 8 ಹೊಸ ಕ್ರೈಮ್ಸ್ಗಳು ಪರಿಚಯ ಆಗಿದೆ, ಇದಕ್ಕೆ ಅಲ್ಲಿ ಮೀಡಿಯಾದಾಗ ಬಂದ್ವಿ ಅಂತೇಳಿ ಕ್ರೈಮ್ ರೇಟ್ ಹೆಚ್ಚಾಗ್ತಾನೆ ಹೊಂಟಿದೆ. ಅದಕ್ಕಿಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತದೆ, ಅದು ಯಾರ ಅಗೇನ್ಸ್ಟ್ ಕ್ರೈಮ್ಸ್ ಹೆಚ್ಚಾಗ್ತಾ ಇವೆ, ಸ್ತ್ರೀಯರ ಅಗೇನ್ಸ್ಟ್. ಇಲ್ಲಿ ಆಗುವುದನ್ನು ಇವ ಮೂರು ಬಸವನವರು ಹೇಳ್ತಾರಲ್ಲ, ಚಲಬೇಕು ಶರಣಂಗೆ ಪರಸ್ತ್ರೀಯನ್ನೊಲ್ಲೆಂಬ, ಚಲಬೇಕು ಶರಣಂಗೆ ಪರಧನವನ್ನೊಲ್ಲೆಂಬ, ಚಲಬೇಕು ಶರಣಂಗೆ ಪರದೈವ. ಆಗುವುದನ್ನೇ ಅಪರಾಧಗಳು ಇವು ಮೂರ್ತಿ ಹೆಂಗೆ ಇವಾಗ ಯುದ್ಧಗಳ ಸಹಿತ ಇವಾಗಿನಾಗಿದೆ. ಅದಕ್ಕೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅವನು ಭರತನಿಗೆ ಹೇಳ್ತಾನ, ರಾಮ ಭರತನಿಗೆ ಹೇಳ್ತಾನ, ನಿನ್ನ ಆಡಳಿತದಲ್ಲಿ ಸ್ತ್ರೀಯರು ಏನಿರಬೇಕು, ಸುರಕ್ಷಿತವಾಗಿರಬೇಕು. ಅವರ ಸಮಸ್ಯೆಗಳಿದ್ದು ಅಂದರೆ ಆಗಿನಾಗ ನೀವು ಅವರಿಗೆ ನ್ಯಾಯ ಕೊಡಬೇಕು, ಸ್ಪಂದಿಸಬೇಕು, ಸ್ತ್ರೀಯ ರಕ್ಷಣೆಗಾಗಿ ನೀವು ಫಸ್ಟ್ ಪ್ರಯಾರಿಟಿ ಕೊಡಬೇಕಂತ ಹೇಳಿ ಇಲ್ಲಿ ಸ್ತ್ರೀ ಸ್ಪಂದ ಸ್ತ್ರೀ ಸೆನ್ಸಿಟಿವಿಟಿ ಅಂತೀವಿ ನಾವು, ಸ್ತ್ರೀ ಅಭಿವೃದ್ಧಿಗಾಗಿ ಸ್ತ್ರೀ ರಕ್ಷಣೆಗಾಗಿ ರಾಮ ಇಲ್ಲಿ ಅಥವಾ ವಾಲ್ಮೀಕಿ ರಾಮನ ಮೂಲಕ ಇಲ್ಲಿ ಲೋಕಕ್ಕೆ ಹೇಳ್ತಾರೆ. ಅಂದರೆ ಅದು ಯಾವುದೇ ವ್ಯವಸ್ಥೆಯಾಗಿರಲಿ, ಯಾವುದೇ ದೇಶವಾಗಿರಲಿ, ಯಾವುದೇ ಒಂದು ವ್ಯವಸ್ಥೆಯಾಗಿರಲಿ, ಸಮಾಜವಾಗಿರಲಿ, ಆ ಸಮಾಜ ಸ್ತ್ರೀಯ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮತ್ತು ಅವಳ ರಕ್ಷಣೆಯನ್ನು ಮಾಡಿ. ಯಾವ ಸಮಾಜದಲ್ಲಿ ಸ್ತ್ರೀ ರಕ್ಷಿತ ಇರ್ತಾಳಲ್ಲ ಅದು ಉದ್ಧಾರ ಆಗ್ತಿದೆ. ಯಾವ ಸಮಾಜದಲ್ಲಿ ಸ್ತ್ರೀಗೆ ಗೌರವ ಸಿಗ್ತಿದೆ ಆ ಸಮಾಜ ನೆಮ್ಮದಿಯಿಂದ ಇರ್ತಿದೆ. ಯಾವ ಸಮಾಜದಲ್ಲಿ ದೇಶದಲ್ಲಿ ಸ್ತ್ರೀಗೆ ಗೌರವ ಸಿಗುವುದಿಲ್ಲ, ಸ್ತ್ರೀಗೆ ತೊಂದರೆ ಕೊಡ್ತಿರ್ತಾರ, ಅದು ಎಂದೂ ನೀವು ನೋಡ್ತಾ ಇದ್ರೆ ಮಿಡ್ಲ್ ಈಸ್ಟ್ನಾಗ ಅದು ಗೊತ್ತಿದೆ. ನೀವು ಎಲ್ಲ ಏನಲ್ಲಿ ದೇಶಗಳದಾವಲ್ಲ ಅಲ್ಲಿ ಸ್ತ್ರೀಯರ ಪರಿಸ್ಥಿತಿ ಏನಿದೆ ನೋಡಿದರೆ ನಿಮ್ಗೆ ಅರ್ಥ ಆಗ್ತಿದೆ, ಕಣ್ಣು ಮುಂದೆ ಇರ್ತದೆ. ಬಟ್ ನಾವು ಯಾವ ದೇಶ ನೆಮ್ಮದಿಯಿಂದ ಇಲ್ಲ. ಭಾರತದಲ್ಲಿ ಸ್ತ್ರೀಗೆ ಕೊಡುವಂಥ ಮಹತ್ವ ಒಂದು ಸ್ಥಾನ ಬೇರೆ ದೇಶದಲ್ಲಿಲ್ಲ. ನಮ್ಮಲ್ಲಿ ಕೆಲವೊಂದು ಅದಕ್ಕೆ ವಿರೋಧ ಥಿಂಕಿಂಗ್ಸ್ ವಿಚಾರಗಳನ್ನು ಅದಾರ, ಕೆಲವೊಂದು ಇದನ್ನು ಒಪ್ಪೋದಿಲ್ಲ. ಏ ನಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ, ಅವ್ರ ಸ್ವಾತಂತ್ರ್ಯಗಳನ್ನ ಹನ್ನ ಮಾಡಲಾಗಿದೆ, ಅವ್ರ ಮೇಲೆ ದೌರ್ಜನ್ಯ, ಈ ಹೇಳೋ ಮಂದಿನೂ ಇದೆ. ಬಟ್ ಕಂಪೇರಿಟಿವ್ಲಿ ನಾವು ಬೇರೆ ಕಡೆ ನೋಡಿದರೆ ಭಾರತದಲ್ಲಿ ಸ್ತ್ರೀಗೆ ಸಿಗುವಂತಹ ಒಂದು ಮಹತ್ವ ಏನಿದೆ, ಪಾತ್ರ ಏನಿದೆ, ಅದು ಇನ್ನೊಂದು ಎರಡನೇ ಕಡೆಗೆ ನಮ್ಗೆ ನೋಡೋಕೆ ಸಿಗೋಲ್ಲ. ಇದು ಯಾಕಾಗಿದೆ ಅಂದರೆ ಇದು ಹಿಂದಿನ ಕಾಲದಿಂದ ಬಂದಿದ್ದೀರು, ಅನಾದಿ ಕಾಲದಿಂದ ಬಂದಿದೆ. ಅದಕ್ಕೆ ಸನಾತನ ಪರಂಪರೆ ಇವೆಲ್ಲ ಯಾವ ಬದಲಾಗಿಲ್ಲ ಇವು. ಅದಕ್ಕೆ ಇಲ್ಲಿ ಭರತನಿಗೆ ರಾಮ ಹೇಳ್ತಾನ, ನೋಡಪ್ಪ ನಿನ್ನ ಆಡಳಿತದಲ್ಲಿ ಸ್ತ್ರೀಯರು ಸುರಕ್ಷಿತವಾಗಿರಬೇಕು, ಅನಂಬಿಕೆ ಸ್ತ್ರೀಗೆ ರಹಸ್ಯ ಬಿಟ್ಟು ಕೊಡಬೇಡ. ಮತ್ತಲ್ಲಿ ಸ್ತ್ರೀ ಬಗ್ಗೆ ಹೇಳುವ ಕಾಲಕ್ಕೆ ಎಲ್ಲನೂ ಸರಿನೇ ಇರ್ತೈತೆ ಅಂತ ಹೇಳುವುದಿಲ್ಲ. ಕೆಲವೊಂದು ಸ್ತ್ರೀ ವರ್ಗದಲ್ಲಿ ಸ್ತ್ರೀಯರಲ್ಲಿ ಕೆಲವು ಅಪನಂಬಿಕೆ ಸ್ತ್ರೀಯರು ಇರ್ತಾರೆ, ನಂಬಿಕೆ ಅರ್ಹರಲ್ಲದಂಥ ಸ್ತ್ರೀಯರು ಇರ್ತಾರೆ. ಅಂತಹವರನ್ನು ಗುರುತಿಸಿಕೊಂಡು ಅವರಿಗೆ ನಮ್ಮ ರಹಸ್ಯಗಳನ್ನು ಬಿಟ್ಟು ಕೊಡಬಾರದು, ನಮ್ಮ ಗುಟ್ಟನ್ನು ಬಿಟ್ಟು ಕೊಡಬಾರದು, ಅಂಥವ್ರ ಬಗ್ಗೆನೂ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಇಲ್ಲಿ ಸ್ತ್ರೀಯದ ಬಗ್ಗೆ, ಸ್ತ್ರೀಯ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಅಥವಾ ಸ್ತ್ರೀದು ಸಬಲೀಕರಣದ ಬಗ್ಗೆ, ಇಲ್ಲಿ ಸ್ತ್ರೀಯ ಒಂದು ಸುರಕ್ಷತೆಯ ಬಗ್ಗೆ ವಾಲ್ಮೀಕಿಯವರು ರಾಮನ ಮೂಲಕ ತಮ್ಮ ವಿಚಾರಗಳನ್ನು ಸೂತ್ರಗಳಲ್ಲಿ ಇಲ್ಲಿ ವ್ಯಕ್ತಪಡಿಸ್ಯಾರ. ಮುಂದುವರೆದು ಹೆಣ್ಣು ಆನೆ ಹೆಣ್ಣು ಕುದುರೆಗಳ ಜನಸಂಖ್ಯೆಗೆ ಮಹತ್ವ ನೀಡು. ಹೆಣ್ಣು ಆನೆ ಹೆಣ್ಣು ಕುದುರೆಗೆ ಅಷ್ಟೆಲ್ಲ ಅವು ಎರಡನ್ನು ಸಾಂಕೇತಿಕವಾಗಿ ತಗೊಂಡಿದ್ದು. ಇಲ್ಲಿ ಈ ಹೆಣ್ಣು ಅನ್ನೋದೇನು ಬರ್ತದಲ್ಲ ಹೊರಗೆ, ಯಾವುದೇ ಮನುಷ್ಯರದ ಪ್ರಭೇದಾಗ ಬರ್ಬೋದು, ಪ್ರಾಣಿಗಳಲ್ಲಿ ಬರ್ಬೋದು, ಪಕ್ಷಿಗಳಲ್ಲಿ, ಯಾಕಂದರೆ ಅವು ಸಂತಾನೋತ್ಪತ್ತಿ ಭೂಮಿ ಮ್ಯಾಗ ಸಂತಾನ ಮುಂದುವರೆದು ಹೋಗಬೇಕಾಗಿತ್ತಂದ್ರೆ ಅವಕ್ಕೂ ಪ್ರಯಾರಿಟಿ ಅವನು ಅದೇ. ಇವತ್ತರೂ ಕೆಲವು ಆವಾಗ ರಾಮಾಯಣದಲ್ಲಿ ಇನ್ನು ಮುಂದೆ ಕೆಲವೊಂದು ಬರ್ತಿದೆ ಏನಂದರೆ, ಅದ ಬೇಟೆಯಾಡುವ ಕಾಲಕ್ಕೆ ಬೇಟೆಗಾರರು ಹೆಣ್ಣು ಪ್ರಾಣಿಗಳನ್ನು ಪಕ್ಷಿಗಳನ್ನು ಬೇಟೆಯಾಡುವುದಿಲ್ಲ. ಅದು ಗರ್ಭಯೋಗ ಆಯಿತು, ಮರಿಗಳಿದ್ದು ಅಂದರೆ ಬೇಟೆಯಾಡುವುದಿಲ್ಲ. ಬೇಟೆಯಾಡೋದೇನಂದ್ರೆ ಗಂಡು ಪ್ರಾಣಿಗಳನ್ನು ಮಾತ್ರ ಬೇಟೆಯಾಗ್ತಾ, ಅದು ಸಖ್ಯದ ಇದ್ದು ಅಂದರೆ ಅಂಥವ್ರು ಮಾತ್ರ ಬೇಟೆಯಾಡ್ತಿದ್ರು. ಈಗೇನಿಲ್ಲ, ಎಲ್ಲ ಧರ್ಮ ಕೆಟ್ಟ ಹೋಗಿದೆ. ಅದು ಆ ವಿಚಾರಗಳಂತೂ ದೂರ, ಯಾರು ಬೇಕು ಪ್ರಾಣಿ ಪಕ್ಷಿಗಳನ್ನು ಬಿಟ್ಟರೆ ಮನುಷ್ಯರನ್ನು ಬೇಟೆಯಾಡುವಂಥ ಕಾಲ ಬಂದಿದೆ. ಈಗ ನಾವು ನೋಡ್ತಾ ಇದ್ದೆ ನೋಡ್ರಿ, ಹಂದಿ ಮಾಂಸ ಕಟ್ ಮಾಡಿ ಹಾಕಿದ್ನೆ, ನಾಯಿ ಮಾಂಸ ಕಟ್ ಮಾಡಿ ಹಾಕಿದ್ನೆ, ಕಾಗಿ ಮಾಂಸ ಹಾಕಿದ್ನೆ, ಇನ್ನು ಒಂದು ಕಾಲ ಹೀಗೂ ಬರ್ತದಲ್ಲ, ಈ ಮನುಷ್ಯರ ಮಾಂಸ ಸಹಿತ ಕಟ್ ಮಾಡಿ ಈ ಹೋಟೆಲ್ಗಳಿಗೆ ಕಳಿಸ್ತಿರ್ತಾರೆ. ಇದು ನರಭಕ್ಷಕರು ಹಿಂದಿದ್ದರು,
ಮಣಿಮಣನ ಶಿಖರ್ ನಿಮ್ಗೆ ಗೊತ್ತಿರಬೇಕು, ಉಗಂಡದಂತ ಉಗಂಡದ ಇದಿ ಅಮೀನ್ ಅಂತ ಇದ್ದ. ಅವ ತಾಯದ ಹುಡುಗಿರ್ದನ ಮಾಂಸವನ್ನು ತಿಂತಿದ್ದ. ನರಭಕ್ಷಕರು ಇದ್ರಲ್ಲಿ ಅವರು ನಮಗೆ ಕೆಲವೊಂದು ಗಮನಕ್ಕೆ ಬರ್ತಾರೆ, ಕೆಲವೊಂದು ಮಂದಿ ಗಮನಕ್ಕೆ ಬಂದಿರೋದಿಲ್ಲ. ಅದಕ್ಕೆ ಇಲ್ಲೇನು ಹೇಳ್ತಾನಂದ್ರೆ, ಅವ ನೀನು ಈ ಹೆಣ್ಣಿನ ಜನಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ನೋಡಿ ಅವ್ರ ವಿಚಾರಕ್ಕೆ ನಮಗೆ ಎಷ್ಟು ವ್ಯತ್ಯಾಸ ಇದೆ. ಅವ್ರು ಹೇಳ್ತಾರೆ ಹೆಣ್ಣಿನ ಜನಸಂಖ್ಯೆ ಹೆಚ್ಚು ಮಾಡಂತ ಹೇಳ್ತಾರೆ, ನಾವು ಏನು ಮಾಡ್ತೀವಿ, ಭ್ರೂಣ ಹತ್ಯಕ್ಕೆ ಹೋಗ್ತೀವಿ, ನಾವು ಮಹಾಪಾಪಕ್ಕೆ ಹೋಗ್ತೀವಿ. ಹೋಗಿ ಕೇಳ್ತೀವಿ ಡಾಕ್ಟರ್ ಇವ್ರು ಎಷ್ಟು ಬಿತ್ತು ರೊಕ್ಕನಿ, ಅದು ಗರ್ಭದಾಗಿದ್ದು ಹೆಣ್ಣೋ ಗಂಡೋ, ಹೆಣ್ಣಿತ್ತನ ಅಬಾರ್ಷನ್ ಮಾಡ್ತೀವಿ. ನೋಡ್ರಿ ಮಾ ಎಷ್ಟು ನೀಚ ಮನುಷ್ಯ. ಅವನಿಗೆ ಜನ್ಮ ಕೊಟ್ಟಕ್ಕೆ ಹೆಣ್ಣ ತಾಯಿನ, ತಾಯಿ ಹೆಣ್ಣಲ್ಲ, ತಾಯಿ ಹೆಣ್ಣಿರಲಿಲ್ಲ ಇವೆಲ್ಲಿ ಹುಡ್ತಿದ್ದ. ಈ ಹೆಣ್ಮಗಳನ್ನು ಮಾಡ್ತಿರ್ತಾಳೆ ಅಕ್ಕಿ, ಏ ನನ್ನ ಮಗಿಗೆ ಗಂಡು ಹುಟ್ಟಬೇಕು, ಹೆಣ್ಣ ಎರಡು ಆಗ್ಯಾವ ಮೂರು ಆಗ್ಯಾವ, ಏ ಅವನು ತೆಗೆದ್ಬಿಡು. ಸತ ಹೆಣ್ಮಗಳು ಮುಂದೆ ಬರ್ತಾಳೆ, ಹೆಣ್ಣ ಹೆಣ್ಣಿಗೆ ಶತ್ರು ಆಗ್ತದೆ. ಈ ಒಂದು ಸೈಕಾಲಜಿ ಏನಿದೆ ಇದು ಹೋಗಬೇಕು. ಇದು ನೋಡಿ ಇದ್ರ ಬಗ್ಗೆ ಅವಾಗ ಹೇಳ್ತಾರೆ, ಹೆಣ್ಣ ಸಂತತಿಯನ್ನು ಕಾಪಾಡ್ಕೊಂಡು ಹೋಗ್ಬೇಕಪ್ಪ ನೀನು, ಹೆಣ್ಣ ಸಂತತಿ ನಾಶ ಆಗದಂಗೆ ನೋಡ್ಕೊಂಡು ಹೋಗ್ಬೇಕು. ನೋಡ್ರಿ ಆಗಿನ ವಿಚಾರಕ್ಕೂ ಈಗಿನ ಕೇಸ್ ಬರಕದ ನೋಡ್ರಿ. ಈಗ ನಾವು ಹೆಣ್ಣ ಸಂತತಿಯನ್ನು ನಾಶ ಮಾಡಕ್ಕೆ ಹೊಂಟೇವು. ಮುಂದುವರೆದು ಹೇಳ್ತಾನೆ, ಅವುಗಳ ಜನಸಂಖ್ಯೆ ಬೆಳೆಸು, ಅರಣ್ಯ ಕಾಪಾಡು. ಈ ಹೆಣ್ಣ ಸಂತತಿ ಏನಿದೆ, ಪಕ್ಷಿ ಪ್ರಾಣಿಗಳ ಸಂತತಿಯನ್ನು ಬೆಳೆಸು, ಅರಣ್ಯ ಕಾಪಾಡು. ಅರಣ್ಯ ಕಾಪಾಡಿದ್ರೆ ವನ್ಯಜೀವಿಗಳು ಕಾಪಾಡುವ ರಕ್ಷಣೆ ಆಗ್ತಿದ್ದೆ, ವನ್ಯಜೀವಿಗಳು ಸಾಕಷ್ಟು ಬೆಳೀತಾವೆ. ಅರಣ್ಯ ಇರಲಿಲ್ಲ ವನ್ಯಜೀವಿಗೆ ಬೆಳೆಯುವಲ್ಲ. ಈಗ ತೋಡ್ರಿ ನಮ್ದು, ಈಗ ನಾವು 70 ವರ್ಷದಾಗ 70 ವರ್ಷದಿಂದ ಎಷ್ಟು ಕಾಡಿತ್ತು, ಇವತ್ತು ನೋಡಿದ್ರೆ ಅದ್ರದ್ದು ಒಂದು 1/4 ಐತಿ, ಇಲ್ಲ ಅದಕ್ಕಿಂತ ಕಡಿಮೆ ಇದೆ. 1/3 ಇರಬೇಕಂತ ಐತಿ, 1/4 ಕಡಿಮೆ ಇದೆ. ಇನ್ನೂ ಕಡಿಮೆ ಆಕೋತ ಹೊಂಟಿದೆ. 22% ಅಂತ 10% ಅಂತಾರೆ ಕಡಿಮೆ ಆಕೋತ ರೆಕಾರ್ಡ್ ಆಗೋದು. ತುರ್ಕಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡಿದ್ರೆ ಇಲ್ಲ. ಈಗ ನಮ್ಮ ಪಶ್ಚಿಮ ಘಟ್ಟಕ್ಕೆ ನಾನೇ ಒಂದು ಉದಾಹರಣೆ ಹೇಳ್ತೀನಿ. ಕಾರವಾರಕ್ಕೆ ನಾನು ನೌಕರಿ ಇದ್ದಾಗ ನಾವು ಇದ್ರ ಮ್ಯಾಗ ಹೋಗ್ತಿದ್ದೆ. ಯಾವುದು ಸೂಪಾ ಡ್ಯಾಮ್ ಕಟ್ಟೋಕ್ಕಿಂತ ಮೊದಲಿತ್ತು, ಸೂಪಾ ಅಂತ ಊರಿತ್ತಲ್ಲಿ, ಅವಾಗ ಡ್ಯಾಮ್ ಕಟ್ತಾ ಇದ್ರು. ಅಲ್ಲಿ ಹೋದಾಗ ಎಷ್ಟು ದಟ್ಟಾರಣ್ಯ ಇಲ್ಲಿಂದ ಶುರು ಆಗ್ತಿತ್ತು. ಬೆಳಗಾವಿ ಪೀರಣವಾಡಿ ದಾಟಿದ ಕೂಡಲೇ ಕಣಾಪುರ ಏನಿಲ್ಲ, ಎಲ್ಲ ಅರಣ್ಯದಾಗ ಇದ್ದಂಗೆ ಇತ್ತು. ಅದು ಆ ಕಡೆ ಎಲ್ಲ ಹೋಗಿ ಘಟ್ಟ ಇದ್ರ ತಗ ಹೋಗ್ಬೇಕಾದ್ರೆ ನಾವು ಇಳಿಬೇಕಾದ್ರೆ ಪಶ್ಚಿಮ ಘಟ್ಟ ಪೂರ ಎಲ್ಲ ನಮ್ಗೆ ಪ್ರಾಣಿಗಳು ನೋಡೋಕೆ ಸಿಗ್ತಿದ್ದವು. ಎರಡು ಬಸ್ ಬಿಡ್ತಿದ್ರು. ಅಲ್ಲೇ ನಮ್ಮಂದ ಆನೆಗಳು ಹಿಂದೆ ಹೋಗ್ತಿದ್ದೆವು, ಕಾಡಾನೆಗಳು ಹಿಂದೆ ಹೋಗ್ತಿದ್ದೆವು, ಹುಲಿಗಳು ನೋಡೋಕೆ ಸಿಕ್ಕವ, ಚಿರತೆಗಳು ಸಿಕ್ಕವ, ಚಿಗುರಿಗಳದಾವ, ಕಾಡು ಕೋಳಿಗಳದಾವ, ಎಂತೆಂಥ ಪಕ್ಷಿಗಳು ಇದ್ದವು ಅವೆಲ್ಲ ಅವಾಗ ನೋಡೋಕೆ ಸಿಕ್ತಿದ್ದವು. ಈಗ ಮೊನ್ನೆ ಒಂದು 2-3 ವರ್ಷದಿಂದ ನಾವು ಹೋಗಿ ನೋಡಿದ್ರೆ ಎಲ್ಲಾನು ಬೋಳ. ಅವು ಏನು ಮಾಡ್ಯಾರ ನೋಡಿ, ಮನುಷ್ಯನ ಕೆಟ್ಟ ಬುದ್ಧಿ ಹೆಂಗಿರ್ತದೆ. ರಸ್ತೆ ಗುಂಟ ಒಂದು 500-600 ಫೂಟ್ ತನಕನೂ ಗಿಡಗಳನ್ನು ಇಟ್ಟಾರೆ ಅಂದರೆ ದಾರಿಯಲ್ಲಿ ಹೋಗೋರಿಗೆ ಏನಿಸ್ಬೇಕು, ಅರಣ್ಯ ಐತೆ ಅಂತ ಇಳಿಸ್ಬೇಕು. ಆದರೆ ಆ ಕಡೆಗೆ ಹೋದ್ರೆ ಅಂದರೆ ಎಲ್ಲ ರಿಸಾರ್ಟ್ ಆಗ್ಯಾವ. ಈ ರಿಸಾರ್ಟ್ಗಳು ಯಾರು, ಈ ಲಾಭಕೋರ ಈ ಲಾಭದ ಭಿಕ್ಷುಕರು ಏನಿದಾರಲ್ಲ, ಈ ರಾಜಕಾರಣಿಗಳು ರಿಸಾರ್ಟ್ಗಳದಾವಲ್ಲೆಲ್ಲ ಅವರೇ ಅಧಿಕಾರದಾಗ, ಅವರೇ ಬರ್ತಾರೆ 50-60 ವರ್ಷ ಅವರೇ ಇರ್ತಾರೆ. ಎಲ್ಲೆಲ್ಲಿ ಕಾಣಿಸ್ತದೆ ರಿಸಾರ್ಟ್ ಬೆಳೆದಿರೋ ಜೊತೆಗೆ ಕೆಟ್ಟ ಸಂಸ್ಕೃತಿಗೆ ಹುಟ್ಟಾಕ್ತಾರೆ. ಅಲ್ಲಿ ಅದು ಅಪರಾಧವನ್ನು ಹೆಚ್ಚು ಮಾಡುವಂಥ ಚಟುವಟಿಕೆಗಳೇ ಅವಕಾಶ ಕೊಟ್ಕೊತ್ಕೊಂಟವ. ನೀವು ಭಾಳಷ್ಟು ತೆಗೆದು ನೋಡ್ರಿ ಈ ರಿಸಾರ್ಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಇಂಥವೆಲ್ಲ ಕೆಟ್ಟ ಚಟುವಟಿಕೆಗಳು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲ ಅಲ್ಲಿ ಆ್ಯಕ್ಟಿವಿಟೀಸ್ ಆಗೋದೆಲ್ಲ ಸಿಗ್ತಾ ಇರ್ತದೆ. ಅದಕ್ಕೆ ಇಲ್ಲಿ ನೀವೇನು ಹೇಳ್ತಾನೆ ಅಂದರೆ, ಈ ಪ್ರಾಣಿಗಳ ಸಂತತಿ ಬೆಳಿಬೇಕಾಗಿತ್ತಂದ್ರೆ ಅರಣ್ಯವನ್ನು ಕಾಪಾಡು. ಅರಣ್ಯ ಕಾಪಾಡಲಿಲ್ಲ ಅಂದರೆ ಪ್ರಾಣಿಗಳ ಸಂತತಿ ಹಾಳಾಗ್ಬಿಡ್ತಿದೆ. ನೋಡಿ ಎಷ್ಟು ಚೆಂದ ಲಾಜಿಕ್ ಇದೆ. ಅರಣ್ಯದ ಬಗ್ಗೆ ಕಾಳಜಿ, ವನ್ಯ ಪ್ರಾಣಿಗಳ ಬಗ್ಗೆ ಕಾಳಜಿ, ತ್ರೇತಾಯುಗದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ವಾಲ್ಮೀಕಿಯವರ ಚಿಂತನೆಗಳಿಂದ ತಿಳಿದುಕೊಳ್ಳುತ್ತೇವೆ. ಅದಕ್ಕೆ ಇನ್ನು ನೆಕ್ಸ್ಟ್ ಅದು ಯಾವ ವಿಚಾರಗಳನ್ನು ರಾಮ ಭರತನಿಗೆ ಮುಂದುವರಿಸ್ತಾನೆ ಮತ್ತು ಅಲ್ಲಿ ಏನೇನು ಹೊಸ ಚಿಂತನೆಗಳು ಅಥವಾ ಅನ್ನುವುದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.